ರವಿ ಬೆಳಗೆರೆ ಹಾಯ್ ಬೆಂಗಳೂರಿನ ಪ್ರಧಾನ ಸಂಪಾದಕ ಇದೀಗ ಬಂಧನಕ್ಕೆ ಒಳಗಾಗಿದ್ದಾರೆ. ಶುಕ್ರವಾರ ತಾನೇ ಅವರನ್ನ ಬಂಧಿಸಲಾಗಿದೆ. ಗೌರಿ ಲಂಕೇಶ್ ಅವರ ಹತ್ಯೆನ ಕಂಡಿಡಿಯಕ್ಕೋಗಿ ಅಲ್ಲಿ ಪೊಲೀಸರಿಗೆ ಕಾದಿತ್ತು ಒಂದು ದೊಡ್ಡ ಶಾಕ್. ಆ ಶಾರ್ಪ್ ಶೂಟರ್ಸ್ ಬಿಚ್ಚಿಟ್ರು ಒಂದು ನಿಗೂಢ ಸತ್ಯ. ಖ್ಯಾತ ಪತ್ರಕರ್ತ ಸುನಿಲ್ ಹೆಗ್ಗರವಳ್ಳಿ ಅವರನ್ನ ಕೊಲ್ಲೋಕೆ ರವಿ ಬೆಳಗೆರೆ ಅವರು ಸುಪಾರಿ ಕೊಟ್ಟಿದ್ದಾರೆ ಅಂತ ಶಾರ್ಪ್ ಶೂಟರ್ಸ್ ಹೇಳ್ತಾರೆ. ಇನ್ನು ಈ ಘಟನೆ ಆದ್ಮೇಲೆ ಸುನಿಲ್ ಹೆಗ್ಗರವಳ್ಳಿ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನಗೆ ನಿಜಕ್ಕೂ ಆಘಾತವಾಗಿದೆ ಅಂತ ಕೂಡ ಪತ್ರಕರ್ತ ಸುನಿಲ್ ಅವರು ಹೇಳ್ಕೊಂಡಿದ್ದಾರೆ. ಹೌದು, ಖಾಸಗಿ ವಾಹಿನಿ ಜೊತೆ ಮಾತನಾಡಿದ ಸುನಿಲ್ ಹೆಗ್ಗರವಳ್ಳಿ ಅವರು, ಈ ಸುದ್ದಿಯಿಂದ ನಿಮಗೆ ಹೇಗೆ ಶಾಕ್ ಆಗಿದೆಯೋ ಅಷ್ಟೇ ಶಾಕ್ ನಂಗೂ ಕೂಡ ಆಗಿದೆ. ನಿನ್ನೆ ತನಕ ನನಗೆ ಏನೂ ಗೊತ್ತಿರಲಿಲ್ಲ. ನಗರದ ಪೊಲೀಸರು ಬೆಳಗ್ಗೆನೆ ನನ್ನನ್ನು ಕರೆಸಿ ವಿಷಯ ತಿಳಿಸಿದಾಗ ನಾನು ಕೂಡ ನಂಬೋ ಸ್ಥಿತಿಯಲ್ಲಿ ಇರಲಿಲ್ಲ. ತುಂಬಾನೇ ಶಾಕ್ ಆಗಿದೆ, ಯಾಕಂದ್ರೆ ರವಿ ಬೆಳಗೆರೆ ಅವರು ನನ್ನನ್ನ ಕೊಲೆ ಮಾಡಿಸೋಕೆ ಪ್ರಯತ್ನಿಸ್ತಾರೆ ಅಂತಂದ್ರೆ ನಂಬೋಕೆ ಆಗದೆ ಇರುವಂತಹ ವಿಷಯ ಇದು ಅಂತ ಹೇಳ್ತಾರೆ ಸುನಿಲ್ ಹೆಗ್ಗರವಳ್ಳಿ. ಬಟ್ ಇಲ್ಲಿ ಸುನಿಲ್ ಹೆಗ್ಗರವಳ್ಳಿ ಅವರು ಇನ್ನೂ ಒಂದು ಮಾತನ್ನ ಹೇಳ್ತಾರೆ. ಅವರು ಪ್ರತಿಯೊಂದನ್ನು ತಾಳೆ ಹಾಕಿ ನೋಡುವಾಗ ಅಥವಾ ದಾಖಲೆಗಳ ಸಮೇತ ವಿವರಿಸುವಾಗ ಹಂತಕನ ಬಗ್ಗೆ ಮಾಹಿತಿ ಕೊಟ್ಟಾಗ ಅವನು ಈ ಹಿಂದೆ ಕೂಡ ಸುನಿಲ್ ಹೆಗ್ಗರವಳ್ಳಿ ಅವರ ಕೊಲೆಗೆ ಯತ್ನಿಸಿದ್ದಾನೆ ಅನ್ನೋ ಒಂದು ಅನುಮಾನ ಕೂಡ ಸುನಿಲ್ಗೆ ಬಂದಿದೆ. ಇನ್ನು ಸುನಿಲ್ ಹೆಗ್ಗರವಳ್ಳಿ ಅವರ ಕೊಲೆಗೆ ಹಿಂದೆ ಕೂಡ ಕೆಲವೊಂದು ಯತ್ನಗಳು ನಡೆದತ್ತಂತೆ. 2014 ಸುನಿಲ್ ಹೆಗ್ಗರವಳ್ಳಿ ಅವರು ಕೆಲಸ ಬಿಟ್ಟಾಗ ಒಂದ್ಸಾರಿ ಕೊಲೆ ಯತ್ನ ನಡೆದತ್ತಂತೆ. ಆ ಸುದ್ದಿವಾಹಿನಿಯೊಂದಕ್ಕೆ ಬಂಡವಾಳ ಹೂಡೋಕೆ ಯಾರೋ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ, ಚಾನೆಲ್ ಬಗ್ಗೆ ಮಾತಾಡಬೇಕು ಬಾ ಅಂತ ಆಫೀಸ್ ಹತ್ರ ರವಿ ಬೆಳಗೆರೆ ಅವರು ಕರೆಸಿಕೊಂಡಿದ್ರಂತೆ. ಸುನಿಲ್ ಅವರು ಅಲ್ಲಿಗೆ ಹೋದಾಗ ಇನ್ವೆಸ್ಟರ್ಸ್ ಬದಲಿಗೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ಇದ್ರಂತೆ. ಅದನ್ನ ಗಮನಿಸಿದಾಗ ಅಂದು ಕೂಡ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಇವಾಗ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಸುನಿಲ್ ಹೆಗ್ಗರವಳ್ಳಿ. ಇನ್ನು ಬೆಂಗಳೂರಿನ ದಕ್ಷಿಣದಿಂದ ಉತ್ತರ ಭಾಗಕ್ಕೆ ಕೊತ್ನೂರು ದಿನ್ನೆಯಿಂದ ಮಲ್ಲೇಶ್ವರ ಸೇರಿದಂತೆ ಮೂರು ಕಡೆ ಮನೆಯನ್ನ ಕೇವಲ 6 ಚೇಂಜ್ ಮಾಡಿದ್ದಾರೆ ಸುನಿಲ್ ಅವರು. ತಮ್ಮ ಕೊಲೆಯನ್ನ ನಡೆಸೋಕೆ ಯತ್ನಿಸಿದ್ರು ಅನ್ನೋದಕ್ಕೆ ಕೆಲ ಘಟನೆಗಳು ಈಗ ಸಾಕ್ಷಿಯಾಗಿ ಸಿಗ್ತಾ ಇವೆ. ಮನೆಗೆ ಅನಗತ್ಯವಾಗಿ ಕೊರಿಯರ್ನವರು ಬಂದದ್ದು, ಕೆಲವರು ಅನುಮಾನಾಸ್ಪದವಾಗಿ ಮನೆ ಮುಂದೆ ಓಡಾಡ್ತಾ ಇದ್ದದ್ದು, ಜೊತೆಗೆ ಕೊರಿಯರ್ ಕಳಿಸಿದವರು ರವಿ ಅವರ ಬಳ್ಳಾರಿಯ ಆಪ್ತ ಗೆಳೆಯರು ಅನ್ನೋದು ಕೂಡ ಇನ್ನು ಅನುಮಾನ ಜಾಸ್ತಿ ಮಾಡಿದೆ. ಇನ್ನು ರವಿ ಬೆಳಗೆರೆ ಹಾಗೂ ಸುನಿಲ್ ಹೆಗ್ಗರವಳ್ಳಿ ಅವರದ್ದು 17 ಸ್ನೇಹ, 14 ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಸುನಿಲ್ ಹೆಗ್ಗರವಳ್ಳಿ. ಯಾವ ಕಾರಣಕ್ಕೆ ನನ್ನ ಕೊಲೆಗೆ ಸುಪಾರಿ ಕೊಟ್ರು ಅಂತ ಗೊತ್ತಿಲ್ಲ, ಅದನ್ನ ನೀವು ರವಿ ಬೆಳಗೆರೆ ಅವರನ್ನ ಕೇಳಬೇಕು, ಅಥವಾ ತನಿಖೆ ಮಾಡ್ತಾರೋ ಅಧಿಕಾರಿಗಳೇ ಇದನ್ನ ಸ್ಪಷ್ಟಪಡಿಸಬೇಕು, ವೈಯಕ್ತಿಕ ದ್ವೇಷ ಎಂದಷ್ಟೇ ಹೇಳಿದ್ದಾರೆ ಅಂತ ಸುನಿಲ್ ಹೆಗ್ಗರವಳ್ಳಿ ಹೇಳ್ತಾರೆ. ಇನ್ನು ಸುನಿಲ್ ಹೆಗ್ಗರವಳ್ಳಿ ಅವರು ಹಾಯ್ ಬೆಂಗಳೂರು ಪತ್ರಿಕೆ ಕಡೆ ಮುಖ ಮಾಡಿನೇ 2 ಆಗಿತ್ತಂತೆ. ಪತ್ರಿಕೆಯ ಸಂಪೂರ್ಣ ಹೊಣೆಯನ್ನ ವಹಿಸಿಕೊಳ್ಳುವಂತೆ ಆಹ್ವಾನವನ್ನ ಕೂಡ ಕೊಟ್ಟಿದ್ರಂತೆ ರವಿ ಬೆಳಗೆರೆ ಅವರು. ಇನ್ನು ನಾನು ಫೇಸ್ಬುಕ್ ನಲ್ಲಿ ಈ ಬಗ್ಗೆ ಏನ್ ಮಾಡ್ಲಿ ಅಂತ ಸ್ಟೇಟಸ್ ಕೂಡ ಹಾಕಿದ್ದೆ. ಹಲವಾರು ಮಂದಿ ಇದಕ್ಕೆ ಪೂರಕವಾಗಿ ಸಲಹೆಯನ್ನ ಕೂಡ ಕೊಟ್ಟಿದ್ರು. ರವಿ ಬೆಳಗೆರೆ ಕೂಡ ವಾಪಸ್ ಬರುವಂತೆ ಫೇಸ್ಬುಕ್ ನಲ್ಲಿ ಇನ್ವೈಟ್ ಮಾಡಿದ್ರು. ಆಗ ಹಿಂದೆ ಅವರು ನನ್ನ ಮೇಲೆ ಬೇಸರವಾಗಿ ಕೆಟ್ಟದಾಗಿ ನಡೆಸಿಕೊಂಡಿದ್ರು. ಈಗ ಅದ್ರ ಬಗ್ಗೆ ಮನವರಿಕೆಯಾಗಿ ಮತ್ತೆ ಕರೀತಾ ಇದ್ದಾರೆ ಅಂತ ಅನ್ಕೊಂಡದ್ದೆ, ವಾಪಸ್ ಹೋದೆ. ಆದ್ರೆ ನನಗೆ ಹತ್ರ ಇದ್ಕೊಂಡೆ ಸಂಚು ರೂಪಿಸಿದ್ದಾರೆ, ಇದು ಆಘಾತಕಾರಿ ಅಂತ ಹೇಳ್ತಾರೆ ಸುನಿಲ್.